ಪ್ರೀತಿಯ ವಿದ್ಯಾರ್ಥಿಗಳೇ, ತರಗತಿ ಒಂದು ವಿಷಯ ಕನ್ನಡ ಗುಣಿತಾಕ್ಷರಗಳು. ನಾವು ಈ ದಿನ ಡಾಕ್ ಗುಣಿತಾಕ್ಷರವನ್ನು ಯಾವ ರೀತಿ ಬರೆಯುವುದು ಮತ್ತು ಓದುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ಮಾಡಿದ ಕಾಯಿಂದ ಠಾವರೆಗಿನ ಗುಣಿತಾಕ್ಷರಗಳನ್ನು ಎಲ್ಲರೂ ಬರೆದು ಅಭ್ಯಾಸವನ್ನು ಮಾಡಿದ್ದೀನ, ಅರ್ಥವಾಗಿದೆ ಅಂತ ಭಾವಿಸ್ತಾ ಮುಂದಿನ ಕಾಗುಣಿತಾಕ್ಷರ ಡಾ ಗುಣಿತಾಕ್ಷರವನ್ನು ಯಾವ ರೀತಿ ಬರೆಯುವುದು ಮತ್ತು ಓದುವುದು ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ. ಡ ಗುಣಿತಾಕ್ಷರಗಳು. ಡ ಎನ್ನುವುದು ಏನು? ವ್ಯಂಜನ. ಡ ಎನ್ನುವುದು ವ್ಯಂಜನ. ಪ್ಲಸ್ ಆ ಎನ್ನುವುದು ಏನು? ಸ್ವರಾಕ್ಷರ. ಆ ಎನ್ನುವುದು ಸ್ವರಾಕ್ಷರ. ಈಕ್ವಲ್ಸ್ ಡ ತಲೆ ತಟ್ಟು ಡ. ಡ ಎಂಬ ವ್ಯಂಜನಕ್ಕೆ ಆ ಎಂಬ ಸ್ವರ ಸೇರಿ ಡ ತಲೆ ತಟ್ಟು ಡ ಎಂಬ ಗುಣಿತಾಕ್ಷರ ಉಂಟಾಗುತ್ತದೆ. ಡ ಪ್ಲಸ್ ಆ ಇಸ್ ಈಕ್ವಲ್ ಟು ಡ ತಲೆ ತಟ್ಟು ಡ. ನಂತರ ಡ ಪ್ಲಸ್ ಆ ಅಂದರೆ ಯಾವ ಸ್ವರಾಕ್ಷರ? ಆ. ಯಾವ ಸ್ವರಾಕ್ಷರ? ಆ. ಯಾವ ಕಾಗುಣಿತಾಕ್ಷರ ಬರುತ್ತೆ? ಡ ತಲೆ ಕಟ್ಟಿನ ದೀರ್ಘ ಡ. ಡ ತಲೆ ಕಟ್ಟಿನ ದೀರ್ಘ ಡ. ನಂತರ ಡ ಎಂಬ ವ್ಯಂಜನಕ್ಕೆ ಯಾವ ಸ್ವರಾಕ್ಷರ? ಆ. ಆ ಅಂದರೆ ಯಾವ ಸ್ವರಾಕ್ಷರ? ಇ. ಯಾವ ಸ್ವರಾಕ್ಷರ? ಇ. ಈಗೆ ಯಾವ ಗುಣಿತಾಕ್ಷರ ಬರುತ್ತೆ? ಗುಡಿಸಿ. ಹಾಗಾದ್ರೆ ಡ ಪ್ಲಸ್ ಇ ಇಸ್ ಈಕ್ವಲ್ ಟು ಡ ಗುಡಿಸಿ ಡಿ. ಡ ಗುಡಿಸಿ ಡಿ. ನಂತರ ಡ ಎಂಬ ವ್ಯಂಜನಕ್ಕೆ ಇ ಅಂದರೆ ಯಾವ ಸ್ವರಾಕ್ಷರ? ಇ. ಯಾವ ಸ್ವರಾಕ್ಷರ? ಇ. ಈಗೆ ಯಾವ ಗುಣಿತಾಕ್ಷರ ಬರುತ್ತೆ? ಗುಡಿಸಿ ದೀರ್ಘ. ಡ ಪ್ಲಸ್ ಇ ಡ ಗುಡಿಸಿ ದೀರ್ಘ ಡಿ. ಡ ಗುಡಿಸಿ ದೀರ್ಘ ಡಿ. ನಂತರ ಡ ಎಂಬ ವ್ಯಂಜನಕ್ಕೆ ಯಾವ ಸ್ವರಾಕ್ಷರ ಬರುತ್ತೆ? ಇ ಅಂದರೆ ಉ. ಯಾವ ಸ್ವರಾಕ್ಷರ? ಉ. ಹೂಗೆ ಯಾವ ಗುಣಿತಾಕ್ಷರ ಬರುತ್ತೆ? ಡ ಕೊಂಬು ಡು ಕೊಂಬು. ಯಾವುದು ಗುಣಿತಾಕ್ಷರ ಚಿಹ್ನೆ? ಕೊಂಬು. ಡ ಪ್ಲಸ್ ಊ ಇಸ್ ಈಕ್ವಲ್ ಟು ಡ ಕೊಂಬಿ ಡ ಕೊಂಬು ಡು. ಡ ಕೊಂಬು ಡು. ನಂತರ ಡು ಎಂಬ ವ್ಯಂಜನಕ್ಕೆ ಉ ಅಂದರೆ ಯಾವ ಸ್ವರಾಕ್ಷರ ಬರುತ್ತೆ? ಊ. ಯಾವ ಸ್ವರಾಕ್ಷರ? ಊ. ಹೂಗೆ ಯಾವ ಗುಣಿತಾಕ್ಷರ ಚಿಹ್ನೆ ಬರುತ್ತೆ? ಡ ಕೊಂಬ ಕೊಂಬನ್ ದೀರ್ಘ. ಯಾವ ಗುಣಿತಾಕ್ಷರ ಚಿಹ್ನೆ ಬರುತ್ತೆ? ಕೊಂಬನ್ ದೀರ್ಘ. ಡ ಪ್ಲಸ್ ಊ ಇಸ್ ಈಕ್ವಲ್ ಟು ಡ ಕೊಂಬನ್ ದೀರ್ಘ ಡು. ಡ ಕೊಂಬನ್ ದೀರ್ಘ ಡು. ಕೊಂಬು ದೀರ್ಘ. ಡ ಕೊಂಬ ದೀರ್ಘ ಡು. ನಂತರ ಡು ಎಂಬ ವ್ಯಂಜನಕ್ಕೆ ಹೂ ಅಂದರೆ ಯಾವ ಸ್ವರಾಕ್ಷರ? ರು. ಯಾವ ಸ್ವರಾಕ್ಷರ? ರು. ರುಗೆ ಯಾವ ಗುಣಿತಾಕ್ಷರ ಚಿಹ್ನೆ ಬರುತ್ತೆ? ಒಟ್ಟ ಸುಳಿ. ಯಾವ ಚಿಹ್ನೆ ಬರುತ್ತೆ? ಒಟ್ಟ ಸುಳಿ. ಡ ಪ್ಲಸ್ ರು ಇಸ್ ಈಕ್ವಲ್ ಟು ಡಾಗೆ ಒಟ್ಟ ಸುಳಿ ಡ್ರು. ಡಾಗೆ ಒಟ್ಟ ಸುಳಿ ಡ್ರು. ನಂತರ ಡು ಎಂಬ ವ್ಯಂಜನಕ್ಕೆ ರು ಅಂದರೆ ಯಾವ ಸುರಾಕ್ಷರ? ಎ. ಯಾವ ಸುರಾಕ್ಷರ ರು ಅಂದರೆ? ಎ. ಹೇಗೆ ಯಾವ ಗುಣಿತಾಕ್ಷರ ಚಿಹ್ನೆ ಬರುತ್ತೆ? ಏತ್ವ. ಯಾವ ಗುಣಿತಾಕ್ಷರ ಚಿಹ್ನೆ ಬರುತ್ತೆ? ಏತ್ವ. ಹಾಗಾಗಿ ಇಲ್ಲಿ ಡ ಪ್ಲಸ್ ಎ ಇಸ್ ಈಕ್ವಲ್ ಟು ಯಾವ ಗುಣಿತಾಕ್ಷರ ಬರುತ್ತೆ? ಡಾಗೆ ಏತ್ವ ಡೇ. ಡಾಗೆ ಏತ್ವ ಡೇ. ನಂತರ ಡ ಎಂಬ ವ್ಯಂಜನಕ್ಕೆ ಎ ಅಂದರೆ ಯಾವ ಸ್ವರಾಕ್ಷರ ಬರುತ್ತೆ? ಎ. ಯಾವ ಸ್ವರಾಕ್ಷರ? ಎ. ಹೇಗೆ ಯಾವ ಗುಣಿತಾಕ್ಷರ ಚಿಹ್ನೆ ಬರುತ್ತೆ? ಏತ್ವ ಪ್ಲಸ್ ದೀರ್ಘ. ಏತ್ವ ಪ್ಲಸ್ ದೀರ್ಘ. ಹಾಗಾಗಿ ಇಲ್ಲಿ ಡ ಪ್ಲಸ್ ಎ ಇಸ್ ಈಕ್ವಲ್ ಟು ಏನು ಬರುತ್ತೆ? ಡ ಏತ್ವ ದೀರ್ಘ ಡೇ. ಡ ಏತ್ವ ದೀರ್ಘ ಡೇ. ನಂತರ ಡ ಎಂಬ ವ್ಯಂಜನಕ್ಕೆ ಐ ಎಂಬ ಸ್ವರ ಸೇರಿ ಐಗೆ ಯಾವ ಗುಣಿತಾಕ್ಷರ ಚಿಹ್ನೆ ಬರುತ್ತೆ? ಐತ್ವ. ಐಗೆ ಯಾವ ಗುಣಿತಾಕ್ಷರ ಚಿಹ್ನೆ? ಐತ್ವ. ಡ ಪ್ಲಸ್ ಐ ಇಸ್ ಈಕ್ವಲ್ ಟು ಏನು ಬರುತ್ತೆ? ಡಾಗೆ ಐತ್ವ ಡೈ. ಡಾಗೆ ಐತ್ವ ಡೈ. ನಂತರ ಡ ಎಂಬ ವ್ಯಂಜನಕ್ಕೆ ಐ ಅಂದರೆ ಯಾವ ಸ್ವರಾಕ್ಷರ? ಓ. ಯಾವ ಸ್ವರಾಕ್ಷರ? ಓ. ಓಗೆ ಯಾವ ಗುಣಿತಾಕ್ಷರ ಚಿಹ್ನೆ ಬರುತ್ತೆ? ಓತ್ವ. ಓಗೆ ಯಾವ ಗುಣಿತಾಕ್ಷರ ಚಿಹ್ನೆ ಬರುತ್ತೆ? ಓತ್ವ. ಡ ಪ್ಲಸ್ ಓ ಇಸ್ ಈಕ್ವಲ್ ಟು ಏನು ಬರುತ್ತೆ? ಡಾಗೆ ಓತ್ವ ಡೋ. ಡಾಗೆ ಓತ್ವ ಡೋ. ನಂತರ ಡ ಎಂಬ ವ್ಯಂಜನಕ್ಕೆ ಓ ಅಂದರೆ ಯಾವ ಸ್ವರಾಕ್ಷರ ಬರುತ್ತೆ? ಓ. ಯಾವ ಸ್ವರಾಕ್ಷರ? ಓ. ಓಗೆ ಯಾವ ಗುಣಿತಾಕ್ಷರ ಬರುತ್ತೆ? ಓತ್ವ ಪ್ಲಸ್ ದೀರ್ಘ. ಓತ್ವ ದೀರ್ಘ. ಓತ್ವ ಬರಬೇಕು, ದೀರ್ಘ ಹಾಕಬೇಕು, ಆಗ ಏನು ಬರುತ್ತೆ? ಓತ್ವ ದೀರ್ಘ. ಹಾಗಾಗಿ ಡ ಪ್ಲಸ್ ಓ ಆದಮೇಲೆ ಏನು ಬರುತ್ತೆ? ಡಾಗೆ ಓ.
ಒಂದೊಂದೀಗ ಡೋ ಏಕ ದೀರ್ಘ ದ ಒಂದೀಗ ಡೋ ನಂತರ ಡೋ ಎಂಬ ವ್ಯಂಜನಕ್ಕೆ ಓ ಅಂತ ಯಾವ ಸ್ವರಾಕ್ಷರ ಬರುತ್ತೆ ಔ ಯಾವ ಸ್ವರಾಕ್ಷರ ಬರುತ್ತೆ ಔ ಅವ್ಗೆ ಯಾವ ಗುಣಿತಾಕ್ಷರ ಬರುತ್ತೆ ಔತ್ವ ದ ಪ್ಲಸ್ ಔ ಇಸ್ ಇಕ್ವಲ್ ಟು ಏನ್ ಬರುತ್ತೆ ದಾಗೆ ಔತ್ವ ಡೌ ದಾಗೆ ಔತ್ವ ಡೌ ನಂತರ ಡಾಗೆ ಅನುಸ್ವರ ಏನು ಅಮ್ಗೆ ಏನಂತ ಹೇಳ್ತೀವಿ ಅನುಸ್ವರ ಡಾಗೆ ಒನ್ಸ್ ಡಾಗೆ ನಿಸರ್ಗ ಅಂದ್ರೆ ಆಗ ಎರಡು ಸೊನ್ನೆ ಡಾಗೆ ಎರಡು ಸೊನ್ನೆ ಡ ಯಾವ ಕುಲಿತಾಕ್ಷರಗಳನ್ನ ಕಲ್ತ್ವಿ ಡ ಡ ಡಿ ಡಿ ಡು ಡು ಧನ್ಯವಾದಗಳು.